ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಕಾಯ್ತಿದ್ದೀನಿ. ನಿಮ್ಮ ಶ್ರೀನಿವಾಸ ನಾನು ನೋಡಿಲ್ಲ, ಆದರೆ ಅವ್ರ ಕಣ್ಣಿಂದ ನಿಮ್ಮನ್ನು ನೋಡ್ತಿದ್ದೀನಿ. ಒಂದು ವೇಳೆ ತೀರೋಗಿರೋ ಶ್ರೀನಿವಾಸ ಅವ್ರ ಜಾಗದಲ್ಲಿ ನಾನಿತ್ತು, ನನ್ನ ಜಾಗದಲ್ಲಿ ಶ್ರೀನಿವಾಸ ಅವ್ರು ಇದ್ದಿದ್ರೆ ಏನು ಹೇಳ್ತಿದ್ರು ಅಂತ ಹೇಳಲ್ಲ. ಐ ಲವ್ ಯು. ಐ ಲವ್ ಯು. ಇಷ್ಟು ದಿನ ನಾನು ಪ್ರೀತಿಸಬೇಕಾದ್ರೆ ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ನಿಮ್ಮ ಕತೆ ಗೊತ್ತಾದ್ಮೇಲೆ ಈಗ ನಿಮಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಆಶಿಸ್ತಿದ್ದೀನಿ. ನಿಮ್ಮ ನೆರಳಿಗೆ ನೆರಳಾಗಿ ನೀವು ಮಳೆಯಲ್ಲಿ ನೆನೆಯಬೇಕಾದ್ರೆ ಒಂದು ಕೊಡೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿಮ್ಗೆ ಆಸರಿಯಾಗಿರಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪ್ರೀತಿಸೋದು ಅಂದ್ರೆ ಅಸಹಾಯಕತೆಗೆ ಕನಿಕರ ತೋರಿಸೋದಲ್ಲ, ತಾನು ಪಡೋ ನೋವಿಗೆ ಸಾಂತ್ವನ ಹೇಳೋದು ಅಲ್ಲ. ಪ್ರೀತಿ ಅಂದ್ರೆ ಬೆಳಿಗ್ಗೆ ಹುಟ್ಟಿ ಮಧ್ಯಾಹ್ನ ಮಿರುಗಿ ಸಂಜೆಗೆ ಮುಳುಗೋದು ಅಲ್ಲ. ಅದು ಬೇಡ ಅಂದ್ರೆ ಉದಯಿಸುತ್ತೆ, ಬೇಕು ಅಂದ್ರೆ ಅಸ್ತಮಿಸುತ್ತೆ. ನನ್ನ ಪ್ರೀತಿ ಗೋಡೆ ಮೇಲ್ಗಿಚ್ಚು ಗೊಂಬೆ ಅಲ್ಲ. ಎಲ್ಲಿಂದ್ರಲ್ಲಿ ಅಳಿಸಾಕಿ ಮನೇನ ಅಂದಗೊಳಿಸೋದಕ್ಕೆ ಮನಸ್ಸಿನಲ್ಲೇ ನಾನು ಅವ್ರನ್ನ ಕಂಡ್ಕೋತಿದ್ದೀನಿ. ಆ ಒಂದು ಅನುಭವ ನಿಜವಾದ ಪ್ರೀತಿಲಿ ಮಾತ್ರ ತಿಳಿಯೋದು. ನಿಮಗ್ ತಿಳಿದ ಮಟ್ಟಿಗೆ ನನ್ನ ಜೀವನದಲ್ಲಿ ನಡೆದದ್ದೆಲ್ಲ ಕಥೆಯಾಗಿರ್ಬೋದು, ಆದ್ರೆ ನನಗೆ ಅದು ಮರೆಯೋದು ಅಲ್ಲ, ಹೊಸದಾಗಿ ಹುಟ್ಟೋದು ಅಲ್ಲ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ಬೇರೆ ಯಾರನ್ನಾದ್ರೂ ಮೆಚ್ಚಿ ಮದುವೆ ಮಾಡ್ಕೊಳ್ಳಿ. ಎದುರುಗಡೆ ಮನೆ ಬೀಗ ಹಾಕಿದೆ, ಅವ್ರು ಬಂದ ತಕ್ಷಣ ಕಾಗದ ಕೊಟ್ಬಿಡಿ. ಸರಿ.